ತಮಿಳುನಾಡಿಗೆ ಕಾವೇರಿ ನೀರು ಬಿಡದಿದ್ರೆ ಸರ್ಕಾರ ವಜಾ ಮಾಡ್ತಾರೆ. ಕಾವೇರಿ ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಪ್ರಧಾನಮಂತ್ರಿ ಮೋದಿ ಎರಡು ರಾಜ್ಯಗಳನ್ನ ಚರ್ಚೆಗೆ ಕರಿಬೇಕಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಹೀಗಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಂದ್ರೆ ಅವರು ಕಾವೇರಿ ಇಶ್ಯೂ ಬಗ್ಗೆ ಮಾತನಾಡ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಉದ್ಧಟತನದಿಂದ ವರ್ತಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ನೀರನ್ನ ಬಿಡ್ತಾ ಇದ್ರು ಅಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಆದರೆ ಸರ್ಕಾರವನ್ನ ವಜಾ ಮಾಡುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಎರಡು ರಾಜ್ಯವನ್ನು ಕೂರಿಸ್ಕೊಂಡು ಎಲ್ಲರೂ ಮಾತನಾಡಬೇಕಾಗಿತ್ತು, ಆದರೆ ಪ್ರಧಾನಿ ಮೋದಿ ಅದನ್ನು ಮಾಡಿಲ್ಲ. ನೀರನ್ನು ಬಿಡದೆ ಹೋದರೆ ಸರ್ಕಾರವನ್ನು ವಜಾ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ನಾವು ನೀರನ್ನು ಬಿಟ್ಟಿದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. ಇದು ಪರಸ್ಪರ ಇಂಟ್ರೆಸ್ಟೆಡ್ ಪಾರ್ಟೀಸ್ ಮಾಡೋದಲ್ಲ, ಅವ್ರು ಒಪ್ಪುವುದಿಲ್ಲ. ಅವ್ರಿಗೂ ನಾಳೆ ಫೇಸ್ ಮಾಡಬೇಕಲ್ಲ, ತಮಿಳ್ನಾಡಲ್ಲಿ ನಾವು ಫೇಸ್ ಮಾಡಬೇಕು. ಅದಕ್ಕೆ ಇಂಥ ಕಠಿಣ, ಅದು ಕೂಡ ಯಾವ ಎಲ್ಲ ಕಾಲದಲ್ಲಿ ಆಗೋದಿಲ್ಲ, ಕೊರತೆ ಈಗ ಆಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪ್ರಧಾನಿಗಳು ಇದಕ್ಕೆ ಕೈ ಹಾಕಬೇಕು. ಅದನ್ನೇ ಅಪಾಯಿಂಟ್ಮೆಂಟ್ ಕೇಳ್ತಾನೇ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಕೊಡ್ತಾನೇ ಇಲ್ಲ ಅವರು. ಯಾಕಂದರೆ ಅವರಿಗೆ ಬೇಕು ಈ ಫೆಡರಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಬೇಕು ದೇಶದಲ್ಲಿ, ಮತ್ತು ಕರ್ನಾಟಕಕ್ಕೆ ಅನ್ಯಾಯ ಆಗಬೇಕು. ಈ ಉದ್ದೇಶದ ಇದನ್ನು ನಾವು ಎಜುಕೇಷನ್ ಮಾಡುವವರು ರೈತರು ಎಲ್ಲರೂ ಕೂಡ ನರೇಂದ್ರ ಮೋದಿ ಮೇಲೆ ಅಜಿಟೇಷನ್ ಮಾಡಬೇಕು. ಇವತ್ತು ನಮ್ಮ ಮೇಲೆ ಮಾಡಿ ಪ್ರಯೋಜನ ಇಲ್ಲ. ಅದು ಎಂತ ಹೇಳ್ತಾರಲ್ಲ, ಯಾರ ಹತ್ರ ಸನ್ಯಾಸಿ ಹತ್ರ ಜಗಳ ಮಾಡಿದರೆ ಬೂದಿ ಮಾತ್ರ ಬಿಡೋದಲ್ಲ, ಏನು ಗಾದೆ ಇದೆ ಅಲ್ಲ. ಅವರು ಮೋದಿ ಬಗ್ಗೆ ಮಾತಾಡೋರು ಇಲ್ಲ. ಹೌದು, ಮೋದಿ ಬಗ್ಗೆ ಮಾತಾಡೋದೇ ಇಲ್ಲ. ಅವರು ಕೈ ಹಾಕಬೇಕು, ಇದಕ್ಕೆ ಹಸ್ತಕ್ಷೇಪ ಮಾಡಬೇಕು, ಕರಿಬೇಕು ಇಬ್ಬರನ್ನು ಕೂಡ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೈ ಹಾಕಿದ್ದಾರೆ, ಅಂಥ ಸಂದರ್ಭದಲ್ಲಿ ನರಸಿಂಹರಾವ್ ಕೈ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.